ಒಟ್ಟಾರೆಯಾಗಿ ನಿನ್ನೆ ದಿನಾಂಕ 4ರಂದು ಬೆಳಗಾಂ ಜಿಲ್ಲೆಯಲ್ಲಿ ಒಟ್ಟು 130,000 ಲೀಟರ್ ಮದ್ಯ ಮಾರಾಟ ಆಗಿದೆ 40,000 ಲೀಟರ್ ಬೀರ್ ಮಾರಾಟ ಆಗಿದೆ ಇದರ ಅಂದಾಜು ಮೌಲ್ಯ ಇದು ಖಚಿತವಾಗಿ ಇಷ್ಟೇ ಅಂತ ಅಲ್ಲ ಅಂದಾಜು ಮೌಲ್ಯ 6 ಕೋಟಿ 50 ಲಕ್ಷ ರೂಪಾಯಿ ಎಷ್ಟು ಮಾರಾಟ ಆಗಿದೆ ಬೆಳಗಾಂ ಜಿಲ್ಲೆಯಲ್ಲಿ शाप निन्ने ओपन वट्टारे बेळगाम विभाग ऐदु जिले बर्तवे बेळगावी विजयपुर बागलकोटे धारवाड हावेरी जिले मध्य 379,000 लीटर मध्य माराट आगिदे निन्ने ओंदु दिन अदे तर 1,00,000 लीटर बियर माराट आगिदे इदर अंदाजु मौल्य मद्यद मौल्य 15 कोटि 38 लक्ष अंदाजु बियर न मौल्य 2 कोटि 55 लक्ष ओट्टारेयागि 18 कोटि रूपाय मौल्यद मद्य मत्तु बियर माराट आगिदे निन्ने नम्म विभागदल्लि इला महाराष्ट्रदू सह निन्े मद्य माराट प्रारंभ आगे अहिति बंद ओके आरद अंश नम सनदार कड़े मादी ऐनमी अरे अली हिरेबाग्यवाडी 8 किलोमीटर दूरदल MSIL शाप अली ಇರೆ ಭಾಗ್ಯವಡಿಯಿಂದ ಯಾರಾದರೂ ಹೋಗ್ತಾರೇನೋ ಅಂತ ಅಂದೇಳಿ ಆಧಾರ್ ಕಾರ್ಡ್ ನೋಡಿಬಿಟ್ಟು ಕೊಡತರ ಅದು ಒಂದು ಶಾಪಿಗೆ ಮಾತ್ರ ಎಲ್ಲಾ ಕಡೆ ಅಲ್ಲ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಇಲ್ಲ 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 ಆತರ ಅಲ್ಲ ಸರ್ ಈ ಚಂದ್ರಗಡತರ ಇಲ್ಲಿ ಎಷ್ಟು ಬರ್ತಾರೆ ಮಹಾರಾಷ್ಟ್ರದಲ್ಲಿ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರು ಅದು ಸ್ವಭಾವ ಕಡಿಮೆ ಎಲ್ಲಿ ಸಿಗುತ್ತೆನೋ ಅಲ್ಲಿ ಮಧ್ಯ ತೆಗೆದುಕೊಳ್ಳೋದು ಸ್ವಭಾವ ಅದು ಅದರ ಬಗ್ಗೆನೂ ನೋಡ್ತೀವಿ ಅದನ್ನ ಕುರಿತು ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಈ ವಿಷಯದಲ್ಲಿ 6% ಜಾಸ್ತಿ ಆಗೋದ್ರಿಂದ ಯಾವ ತರ ಒಂದು ಇದಕ್ಕೆ ಅದೇ ಎಫೆಕ್ಟ್ ಆಗುತ್ತೆ ಅಥವಾ ಎಷ್ಟು ಇದು ಆಗಿದೆ ಅದೇ ಅದು ನಮ್ಮಲ್ಲಿ ಏನಾಗುತ್ತೆ 18 ವಿವಿಧ ಸ್ಲ್ಯಾಬ್ ಗಳಿದವೆ ಅತ್ಯಂತ ಕಡಿಮೆ ಬೆಲೆಯ ಮಧ್ಯದಿಂದ ಹಿಡಿದು ಅತ್ಯಂತ ಹೆಚ್ಚಿನ ಬೆಲೆಯ ಮಧ್ಯಕ್ಕೆ 18 ಸ್ಲ್ಯಾಬ್ ಗಳಲ್ಲೂ ಆ MRP ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅತ್ಯಂತ ಕೆಳಮಟ್ಟದಲ್ಲಿ ಒಂದು ಬಾಟಲ್ ಮೇಲೆ 3 ರೂಪಾಯಿಂದ ಹಿಡಿದುಬಿಟ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಇಷ್ಟೇ ಇದಕ್ಕೆ ಅಂತಂದೆ ಹೇಳಿ ಈಚ್ ಬ್ರ್ಯಾಂಡ್ ವೈಸ್ ಹೇಳಕಾಗುತ್ತೆ ಹಾಗಾಗಿ ಏನು ಮೊದಲು ಪಡಿತಾ ಇದ್ದರು ಅದಕ್ಕೇನ ಶೇಕಡಾ 6 ರಷ್ಟು ಹೆಚ್ಚಾಗಿದೆ ಈ ಬೆಲೆ ಹೆಚ್ಚಾಗಿದ್ದು ಮಧ್ಯಪ್ರಿಯರ ಮೇಲೆ ಯಾವುದೇ ಎಫೆಕ್ಟ್ ಆಗಿಲ್ಲ ಅದು ಇವತ್ತಿಂದ ನಮಗೆ ಏನಾಗಿದೆ ಅಂದ್ರೆ ಮಧ್ಯಪ್ರಿಯರ ಮೇಲೆ ಅದು ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ಇನ್ನೊಂದು 2 3 ದಿವಸ ಕಾದು ನೋಡಬೇಕಾಗಿದೆ ತಕ್ಷಣ ಯಾಕಂದ್ರೆ ಇಲ್ಲಿವರೆಗೂ ನಿನ್ನೆ ಮಾರಾಟ ಆಗಿರೋದೆಲ್ಲ ಹಳೆ ಮಧ್ಯದ ಬೆಲೆ ಇವತ್ತು ಏನು KSPCL ಅಲ್ಲಿಂದ ಬರ್ತಾ ಇದೆ ಹೊಸದಾಗಿ ಸನ್ನದುದಾರರು ಕೊಂಡುಕೊಂಡು ಬರ್ತಾ ಇದ್ದಾರೆ ಅದು ಹೊಸ ಬೆಲೆಯಲ್ಲಿ ಬರ್ತಾ ಇದೆ ಹಾಗಾಗಿ ಇವತ್ತು ಮಧ್ಯ ಮಾರಾಟದ ಬೆಲೆಯಲ್ಲೂ ಸಹನು ಹೆಚ್ಚಳ ಆಗಿರೋದು ಇಂದಿನಿಂದ ಯಾರು ಪರ್ಮಿಟ್ ಹಾಕಿದರೋ ಅದರಲ್ಲಿ ಬರ್ತಾ ಇದೆ ಈಗ ಲಾಕ್ ಡೌನ್ ಅವಧಿಯಲ್ಲಿ ಕಳಬಟ್ಟಿ ಮಾರ್ಕೆಟ್ ಪಿಕಪ್ ಆಗಿದೆ ಟೇಕಾಫ್ ಆಗಿದೆ ಇಂತ ಸಂದರ್ಭದಲ್ಲಿ ಅವರು ಕಾಲ್ ಪಡೆಯುವರು ಆ ಕಳಬಟ್ಟಿಗೆ ಅಡಿಕ್ಟ್ ಆಗಿದ್ದರು ಈಗ ನಮ್ಮಲ್ಲಿ ಬೆಳಗಾವಿಯಲ್ಲಿ 11 ಕಳ್ಳಬಟ್ಟೆ ಕೇಂದ್ರಗಳನ್ನು ಗುರುತಿಸಿದೀವಿ ನಾವು ಈ 11 ಕೇಂದ್ರಗಳ ಮೇಲೆ ಲಾಕ್ ಡೌನ್ ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳು ಸೇರಿ 430 ಸಾರಿ ಅಲ್ಲಿ ದಾಳಿ ಮಾಡಿದ್ದಾರೆ ಅದರಲ್ಲಿ ಒಟ್ಟಾರೆಯಾಗಿ 132 ಪ್ರಕರಣಗಳನ್ನು ದಾಖಲಿಸಿದ್ದಾರೆ 67 ಜನ ಆರೋಪಿನ ಸಹ ಬಂಧಿಸಿದ್ದಾರೆ ಆಮೇಲೆ ಇದರದ್ದು ಏನು ಮೌಲ್ಯ ಏನಿದೆ ಇದು 1 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಕಳ್ಳಬಟ್ಟೆ ಸರಾಯಿ ಮತ್ತು ವಾಹನಗಳನ್ನು ಮದ್ಯವನ್ನು ಜಪ್ತಿಪಡಿಸಿಕೊಂಡಿದ್ದಾರೆ ಹಾಗಾಗಿ ನಿಯಂತ್ರಣದಲ್ಲಿದೆ ಈಗ ನಿನ್ನೆಯಿಂದ ಏನು ಮದ್ಯ ಪ್ರಾರಂಭ ಆಯಿತೋ ಅದು ಸಂಪೂರ್ಣ ನಿರ್ಮೂಲನೆ ದಿಕ್ಕಿನತ್ತ ನಾವು ಸಾಗ್ತಾ ಇದ್ದೀವಿ ಮದ್ಯ ಇಲ್ಲದೇ ಇದ್ದಾಗ ಅದಕ್ಕೆ ಸ್ವಲ್ಪ ಬೇಡಿಕೆ ಹೆಚ್ಚಾಗಿತ್ತು ಮತ್ತು ಈ ಅರಣ್ಯ ಪ್ರದೇಶದಲ್ಲಿ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ನಾವು ಪ್ರಕರಣ ಪತ್ತೆ ಹಚ್ಚೋದು ದಾಖಲಿಸೋದು ಕಠಿಣವಾಗಿತ್ತು ಆದರೂ ಸಹ ನಮ್ಮ ಜಾರಿ ಮತ್ತು ತನಿಖೆ ಚಟುವಟಿಕೆಗಳನ್ನು ನಮ್ಮ ಸಿಬ್ಬಂದಿ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಸರ್
ತಮ್ಮ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡಿದರೆ ನಾಲ್ಕೈದು ಜಿಲ್ಲೆಗಳಿಂದ ಇಲ್ಲಿ ಬಂದು ಎಲ್ಲ ಇದು ಮಾಡಿ ಹಿಡಿದು ಎಲ್ಲ ಹಾಕಿದ್ರು ಅದರಲ್ಲಿ ಜೈಲಲ್ಲಿ ಒಳಗಡೆ ಇಟ್ಕೊಳ್ಳಿಲ್ಲ ಸರ್ ನಿಮ್ಮ ಆರೋಪಗಳು ಇಲ್ಲ ಈಗೇನಾಗಿದೆ ಅಂದರೆ ಈ ಕೊರೋನಾ ಸಮಸ್ಯೆಯಿಂದಾಗಿ ನಾವು ಅದರದ್ದು ಈಗ ಯಾರಿಗೋ ಒಬ್ರಿಗೆ ಬಂತಂದರೆ ಮತ್ತೆ ಬೇರೆ ಎಲ್ಲರಿಗೂ ತಗಲುಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದ ಹಂಗಾಗಿದೆ ಆದರೆ ಎಲ್ಲರಿಗೂ ಹೋಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರಿಂದ ಅಂದರೆ ನಮ್ಮ ಮಾನ್ಯ ಜಡ್ಜ್ ಸಾಹೇಬರಿಂದ ಎದುರುಗಡೆ ಹೋಗಿ ಯಾವ ವ್ಯಾಪ್ತಿಯ ನ್ಯಾಯಾಲಯ ಇರ್ತವೆ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಬೇಲ್ ಆಗಿದೆ ಹಂಗಾಗಿ ಅವ್ರು ಮತ್ತೆ ಏನಾದರೂ ಮರಳಿ ಇದೇ ಪ್ರಕರಣದಲ್ಲಿ ಭಾಗಿಯಾದರೆ ಈ ಏನು ಮೊದಲನೇ ಪ್ರಕರಣದಲ್ಲಿ ಅವ್ರಿಗೇನು ಜಾಮೀನಾಗಿದೆ ಆ ಜಾಮೀನನ್ನು ರದ್ದು ಮಾಡಿ ಅಂತ ಕೋರ್ತೀವಿ ಮನವಿ ಮಾಡ್ತೀವಿ ಇಲಾಖೆ ವತಿಯಿಂದ ಇಲ್ಲ ಆ ಥರ ಜನರಿಗೆ ಸಂಶಯ ಬೇಡ ದಯಮಾಡಿ ನಾವು ಸಹ ಈಗ ಎಲ್ಲಿನೋ ಅವ್ರಿಗೇನು ಒಬ್ಬ ವ್ಯಕ್ತಿಗೆ ಹೊಂದಬಹುದಾದ ಸಾಮರ್ಥ್ಯ 2.3 ಲೀಟ್ರ್ ಇದೆ ಅದಕ್ಕಿಂತ ಹೆಚ್ಚಾಗಿ ಯಾರಿಗೂ ಕೊಡ್ತಾ ಇಲ್ಲ ಆಮೇಲೆ ನಿಮಗೆ ಯಾರಿಗೂ ಸಂಶಯ ಬೇಡ ನಾಳೆ ಸಿಗುತ್ತೇನೋ ಇಲ್ವೋ ಅಂತ ಅನಾವಶ್ಯಕವಾಗಿ ದಾಸ್ತಾನು ಮಾಡ್ಕೊಳಕ್ಕೆ ಹೋಗೋದು ಅಥವಾ ಅನಾವಶ್ಯಕವಾಗಿ ಕ್ಯೂವಲ್ಲಿ ನನಗೆ ಸಿಗಲ್ವೇನೋ ಅಂತ ಹೇಳಿ ಸಾಮಾಜಿಕ ಅಂತರನ ಪಾಲನೆ ಮಾಡದೇ ಇರೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮಧ್ಯೆ ನಿಮಗೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯತೆ ಇದೆ ದಾಸ್ತಾನು ಥ್ಯಾಂಕ್ ಯು